नमस्कार वीक्षकरे, प्रतिध्वनि स्वागत। नानु लिखित राय। ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು, ಒಂದಲ್ಲ ಒಂದು ರೀತಿಯ ತಾಪತ್ರಯಗಳು ಆ ಪಕ್ಷಕ್ಕೆ ಕಾಡ್ತಾನೆ ಇದೆ। ಪ್ರಮುಖವಾಗಿ ಅಲ್ಲಿ ಕಾಡ್ತಾ ಇರುವಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಾಯಕರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನುವಂತ ಒಂದು ವಿಚಾರ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಾಯಕರ ಬೆಂಬಲಿಗರಾಗಿರಬಹುದು ಅಥವಾ ಒಂದಷ್ಟು ಜನ ಯಾರ ಹಿತೈಷಿಗಳಾಗಿರಬಹುದು ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಇನ್ನು ಸಾಕಷ್ಟು ಮಂದಿ ನಾಯಕರು ಪ್ರತ್ಯಕ್ಷವಾಗಿ ಕೂಡ ಪರೋಕ್ಷವಾಗಿ ಬೇಡ ಪ್ರತ್ಯಕ್ಷವಾಗಿಯೂ ನಾಯಕರುಗಳ ಮುಂದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಡಿ ಕೆ ಶಿವಕುಮಾರ್ ಮುಂದೆ ನಮಗೂ ಕೂಡ ನಾಯಕತ್ವದ ಸ್ಥಾನ ಬೇಕಾಗಿದೆ, ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೀವಿ, ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿದ್ದಾರಂತೆ। ಆದರೆ ಇವರು ಯಾರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡದೆ ಲೋಕಸಭೆ ಚುನಾವಣೆಯ ನಂತರದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಬೇಕಾಗುತ್ತೆ, ಅಲ್ಲಿವರೆಗೆ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿ ಹೈಕಮಾಂಡ್ ಕೂಡ ಒಂದಷ್ಟು ಪ್ರಮುಖ ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ಕೊಂಡು ಬಂದಿದ್ದಾರೆ। ಆದರೆ ಇಲ್ಲಿ ಪ್ರಮುಖ ನಾಯಕರುಗಳು ಸುಮ್ಮನೆ ಇದ್ದರೂ ಕೂಡ ಅವರ ಬೆಂಬಲಿಗರು ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಒಂದಷ್ಟು ಜನ ಹಿತೈಷಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಒಂದಷ್ಟು ಮಠಾಧೀಶರುಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ। ಅದರಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಬೇಸರ ಹಾಗೂ ಆಕ್ರೋಶಗಳು ಆಗಾಗ ವ್ಯಕ್ತವಾಗ್ತಾ ಇದ್ದಾವೆ। ಅವರ ಬೆಂಬಲಿಗರಿಂದ ಆಗಿರಬಹುದು, ಅವರ ಹಿತೈಷಿಗಳಿಂದಲೂ ಆಗಿರಬಹುದು। ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಅವರು ವ್ಯಕ್ತಪಡಿಸಿದ್ದಾರೆ, ಆರ್ ಎಲ್ ಜಾಲಪ್ಪ ಅವರು, ಎಸ್ ಬಂಗಾರಪ್ಪ ಅವರು, ಹಾಗೆಯೇ ಜನಾರ್ದನ ಪೂಜಾರಿ ಅವರಿಗೆಲ್ಲ ರಾಜಕೀಯವಾಗಿ ಒಂದಷ್ಟು ವರ್ಚಸ್ಸನ್ನು ಕಳೆದುಕೊಳ್ಳುವ ಹಾಗೆ ಮಾಡಲಾಗಿದೆ, ಈ ಹಿಂದೆ ಅವರನ್ನ ರಾಜಕೀಯವಾಗಿ ತುಳಿಯುವಂಥ ಪ್ರಯತ್ನಗಳನ್ನು ಮಾಡಲಾಗಿತ್ತು, ರಾಜಕೀಯವಾಗಿ ಇಲ್ದಿರೋ ಹಾಗೆ ಮಾಡಿದ್ರಿ, ಈಗ ಅದೇ ಸಾಲಿಗೆ ಬಿ ಕೆ ಹರಿಪ್ರಸಾದ್ ಅವ್ರನ್ನು ಕೂಡ ನೀವೆಲ್ಲ ತುಳಿಯೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ನೇರವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಕೂಡ ಮಾಡಿದ್ದಾರೆ। ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಒಬ್ಬ ಪ್ರಮುಖ ಮತ್ತು ಪ್ರಭಾವಿ ನಾಯಕರು ಕೂಡ ಹೌದು, ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠಾವಂತ ನಾಯಕ ಆತ, ಬಹಳ ನಿಷ್ಠಾವಂತ ಕಾರ್ಯಕರ್ತರು ಅವರು, ಅವರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಲಿಲ್ಲ, ಮೂಲ ಕಾಂಗ್ರೆಸ್ಸಿಗರು ಅವರು, ಅವರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ। ಹೀಗಾಗಿ ನಮ್ಮ ಸಮುದಾಯಕ್ಕೆ ಅಂದರೆ ಈಡಿಗ ಸಮುದಾಯಕ್ಕೆ ಆಗಾಗ ನೀವು ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಕಾಂಗ್ರೆಸ್ಸಿಗರ ವಿರುದ್ಧ ಪ್ರಣವಾನಂದ ಶ್ರೀಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ। ಈಗ ಸದ್ಯದ ಮಟ್ಟಿಗೆ ಪ್ರಣವಾನಂದ ಶ್ರೀಗಳ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆಯೇ ಒಂದಷ್ಟು ಜನ ಬಿ ಕೆ ಹರಿಪ್ರಸಾದ್ ಅವರ ಬೆಂಬಲಿಗರು ಕೂಡ ಹೌದು ಪ್ರಣವಾನಂದ ಶ್ರೀಗಳು ಹೇಳಿದ್ದು ಸತ್ಯನೇ, ಯಾಕೆಂದರೆ ಈ ಹಿಂದಿನಿಂದಲೂ ಕೂಡ ಅಷ್ಟೇ ಹಲವು ಪ್ರಮುಖ ಸಮುದಾಯದ ನಾಯಕರುಗಳನ್ನು ಕಾಂಗ್ರೆಸ್ನಲ್ಲಿ ಕಡೆಗಣನೆ ಮಾಡಲಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ। ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅಂತ ಹೆಜ್ಜೆಯನ್ನು ಅನುಸರಿಸಲಿದೆ, ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದಷ್ಟು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಏನಾದರೂ ಒಂದು ಹೆಜ್ಜೆಯನ್ನು ಇಡುತ್ತಾ, ಅಥವಾ ಲೋಕಸಭೆ ಚುನಾವಣೆಯ ನಂತರದವರೆಗೂ ಅಂದರೆ ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಕೂಡ ಕಾದು ನೋಡುವ ತಂತ್ರಕ್ಕೆ ಅನುಸರಿಸ್ತಾರಾ, ಅಥವಾ ಬಿ ಕೆ ಹರಿಪ್ರಸಾದ್ ಅವರೇ ಸ್ವಲ್ಪ ಮಟ್ಟಿಗೆ ಎಲ್ಲವನ್ನ ಸಹಿಸಿಕೊಂಡು ಲೋಕಸಭೆ ಚುನಾವಣೆ ನಂತರ ತಮಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಿ ತದನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮಹತ್ತರವಾದ ಹೆಜ್ಜೆಯನ್ನು ಇಡ್ತಾರ, ಇದೆಲ್ಲವನ್ನ ಕಾದು ನೋಡಬೇಕಾಗತ್ತೆ। ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ಈ ಹಿಂದೆ ಬಿಜೆಪಿ ಅವರು ಮಾಡಿದ ತಪ್ಪನ್ನೇ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ಸಿಗರು ಮಾಡಿದ್ರೆ ಕಾಂಗ್ರೆಸ್ಸಿಗರು ಕೂಡ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಹಲವು ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ। ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗರು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು, ಅದರಲ್ಲೂ ಪ್ರಮುಖವಾಗಿ ಬ್ರಾಹ್ಮಣ ವರ್ಸಸ್ ಲಿಂಗಾಯಿತ ಅನ್ನುವಂಥ ರಾಜಕಾರಣವನ್ನ ಮಾಡಿನೇ ಕರ್ನಾಟಕದಲ್ಲಿ ಬಿಜೆಪಿಗರು ಅಧಿಕಾರವನ್ನು ಕಳೆದುಕೊಂಡ್ರು। ಈಗ ಕಾಂಗ್ರೆಸ್ಸಿಗರು ಅಷ್ಟೇ ಪ್ರಮುಖ ಸಮುದಾಯಗಳ ನಡುವೆನೇ ಒಂದಷ್ಟು ಒಗ್ಗಟ್ಟನ್ನು ಮೂಡಿಸದೆ ಹೋದರೆ, ಪ್ರಮುಖ ಸಮುದಾಯದ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದ ಪೆಟ್ಟು ತಿನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಲಾಗ್ತದೆ। ಕಾದು ನೋಡಬೇಕು ಒಟ್ಟಾರೆಯಾಗಿ ಕಾಂಗ್ರೆಸ್ಸಿಗರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅಂತ ಹೆಜ್ಜೆಯನ್ನು ಇಡ್ತಾರೆ ಅಂತ ಮುಂದಿನ ಮತ್ತೊಂದು ಪ್ರಮುಖ ಮಾಹಿತಿಯುತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ। ಅಲ್ಲಿವರೆಗೆ ನಿರೀಕ್ಷಿಸಿ ಪ್ರತಿಧ್ವನಿ, ಇದು ಜನರದನಿ। ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ।